ಅಯೋಧ್ಯದಲ್ಲಿ 500 ವರ್ಷದ ನಂತರ ಸುದೀರ್ಘ ಹೋರಾಟ ಯುದ್ಧ ಕೋರ್ಟು ಕೇಸು ಗೋಳಿಬಾರು ಜೈಲು ಇದೆಲ್ಲ ಆದ ನಂತರ ಈಗ ಭವ್ಯ ದಿವ್ಯ ಮಂದಿರ ಆಗ್ತಾ ಇರುವಂತದ್ದು ಇಡೀ 100 ಕೋಟಿ ಹಿಂದೂಗಳಿಗೆ ಒಂದು ಆನಂದದ ಸಂಗತಿ ಮತ್ತು ಕರ್ನಾಟಕದಲ್ಲಿ ಪೂಜ್ಯ ಪೇಜಾವರ ಸ್ವಾಮೀಜಿಯವರು ಅಲ್ಲಿ ನಿರ್ಮಾಣ ಆಗ್ತಾ ಇರುವಂತ ಆ ದೇವಸ್ಥಾನದ ಟ್ರಸ್ಟಿ ಕೂಡ ಆಗಿದ್ದು ನಮಗೆ ಬಹಳ ಆನಂದದ ಸಂಗತಿ ಹೆಮ್ಮೆಯ ವಿಷಯ ಇತ್ತೀಚೆಗೆ ಒಂದು ವಿಡಿಯೋ ಮತ್ತು ಪತ್ರಿಕೆ ಮೂಲಕ ಒಂದು ಆಘಾತಕಾರಿ ವಿಷಯ ಗೊತ್ತಾಯಿತು 500 ವರ್ಷ ಮುಸ್ಲಿಂ ಸಮಾಜದ ಮುಸ್ಲಿಮರ ದುಷ್ಟರ ವಿರುದ್ಧ ಹೋರಾಟ ಮಾಡಿದಂಥ ಗೆಲುವು ಸಾಧಿಸಿದಂಥ ಆ ಪವಿತ್ರ ರಾಮನ ಜನ್ಮಸ್ಥಾನದಲ್ಲಿ ಗರ್ಭಗುಡಿಯನ್ನೇ ಮುಸ್ಲಿಮರಿಗೆ ಗುತ್ತಿಗೆ ಕೊಟ್ಟಿದ್ದು ಮುಸ್ಲಿಮರ ಕಾರ್ಮಿಕರ ಅಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಇದು ಅತ್ಯಂತ ಅಕ್ಷಮ್ಯ ಅಪರಾಧವಾಗಿ ಮಾಡಿದ್ದಾರೆ ಬಹಳ ದೊಡ್ಡ ತಪ್ಪಿದು ಯಾರು ಅಲ್ಲ ಬಿಟ್ಟರೆ ನಮಗೆ ಬೇರೆ ದೇವರು ಇಲ್ಲ ಅಂತ ಹೇಳಿದಂಥವ್ರು ದೇವಸ್ಥಾನಗಳನ್ನು ಭಗ್ನ ಮಾಡಿದಂಥವ್ರು ಗೋಮಾತೆಯನ್ನು ಭಕ್ಷಣೆ ಮಾಡುವಂಥವ್ರು ಸೊ ಅಂಥವ್ರ ಕೈಯಿಂದ 500 ವರ್ಷದ ಹೋರಾಟದ ನಂತರ ಸಿಕ್ಕಂಥ ಆ ಪವಿತ್ರ ಸ್ಥಾನವನ್ನು ಮತ್ತೆ ಅಪವಿತ್ರ ಮಾಡುವಂಥ ಈ ಕೃತ್ಯ ನಡೀತಾ ಇರುವಂಥದ್ದು ಖಂಡನೀಯವಾದ ನಾವು ಬಲವಾಗಿ ಶ್ರೀರಾಮ ಸೇನೆ ಸಂಘಟನೆ ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ಟ್ರಸ್ಟಿ ಪೂಜ್ಯ ಸ್ವಾಮೀಜಿಯವರು ಇದ್ದಿದ್ದರಿಂದ ಅವ್ರಿಗೊಂದು ಮನವಿ ಕೊಟ್ಟಿದ್ದೀವಿ ಸೊ ಇದನ್ನು ಕೂಡಲೇ ಅವರ ಗುತ್ತಿಗೆಯನ್ನು ರದ್ದು ಮಾಡಬೇಕು ಅಲ್ಲಿಯ ಮುಸ್ಲಿಂ ಕಾರ್ಮಿಕರನ್ನು ಹೊರಗಾಕಬೇಕು ಆ ಪವಿತ್ರವಾದಂಥ ಪುಣ್ಯಕ್ಷೇತ್ರ ಪಾವಿತ್ರ್ಯತೆ ಉಳಿಸಬೇಕು ಅಂತನ್ನುವಂಥದ್ದು ನಾವು ಪೂಜ್ಯ ಸ್ವಾಮೀಜಿಯವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ನಮ್ಮ ಶಿಲ್ಪಿಗಳು ನಮ್ಮಲ್ಲಿರುವಂತಹ ವಿಶ್ವಕರ್ಮ ಸಮಾಜದ ಆರಾಧನೆ ಮಾಡುವಂತ ರಾಜಸ್ಥಾನದ ಉಸ್ಮಾನಿಯಾ ಕಂಪನಿ ರಂಜಾನ್ ಅಂತ ಹೇಳಿದ್ರೆ ನಾಲ್ಕು ಅವರಿಂದ ಕಾಂಟ್ರಾಕ್ಟ್ ಕೂಡಿದ್ರೆ ಅವ್ರಿಗೆ ಪಂಚಕೋಶಿ ಬಿಟ್ಟು ಅವರಿಗೆ ಮಸೀದಿ ಜಾಗ ಕೊಟ್ಟಿದ್ದಾರೆ ಅಲ್ಲಿ ಹಾಗಾದ್ರೆ ಅಲ್ಲೇ ಕೊಡ್ಬೋದು